ನಾನು ನಿನಗೆ ಹೇಳಿದೆ ತಾನೆ, ಇವ್ರುಗಳು ಒಂದು ನಾಲ್ಕು ದಿನನೂ ಸುಮ್ಮನೆ ಇರೋದಿಲ್ಲ ಅಂತ ನಾನು ನಿನಗೆ ಹೇಳಿದೆ ತಾನೆ. ನೋಡಿ ಇವಾಗ ಏನಾಗಿದೆ ಅಂತ. ಯಾಕೋ ವಿಜಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಯಾಕೋ ಕೋಪ ಮಾಡ್ಕೋತಾ ಇದೆಯಾ? ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ಇವ್ರುಗಳು ಮಾಡಿರೋ ಕೆಲಸಕ್ಕೆ ಕೋಪ ಬರುತ್ತೆ, ಇನ್ನೇನು ಬರುತ್ತೆ? ಅದು ಬೇರೆ ಮನೆ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ದೀಪು ಹತ್ರ ಮಾತಾಡೋ ವಿಷಯ ಇವರಿಬ್ರಿಗೆ ಗೊತ್ತಿಲ್ಲ. ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಅಷ್ಟೇ ಕಣ. ಅಣ್ಣ, ದೀಪು ಹತ್ರ ಮಾತಾಡಿರೋ ವಿಷಯ ಇವ್ರಿಗೆ ಗೊತ್ತೋ ಇಲ್ವೋ ಅದನ್ನ ಬಿಟಾಕಣ. ಆದ್ರೆ ಇವರು ಹೊರಗಡೆ ಹೋಗಿ ನಮ್ಮ ಮನೆ ಬಗ್ಗೆ ಕೆಟ್ಟದಾಗಿ ಹೆಂಗ್ ಮಾತಾಡ್ತಾರೆ ಅದನ್ನ ನಾನು ಕೇಳ್ತಾ ಇರೋದು. ಅದ್ರಲ್ಲೂ ಹೋಗಿ ಹೋಗಿ ಆಯಮ್ಮನ ಹತ್ರ, ನಿರ್ಮಲಮ್ಮನ ಹತ್ರ. ನಾವೇನ್ ಮಾಡೋದು? ಇದಕ್ಕಿದಂಗೆ ಸಿಕ್ಕಿದ್ರು, ಕೇಳಿದ್ರು ಅಷ್ಟೇ. ಅವ್ರು ಕೇಳ್ಬಿಟ್ರೆ ನೀವೆಲ್ಲ ಹೋಗಿ ಹೇಳ್ಬಿಡದ? ನೀವಿಬ್ರು ಮಾಡಿದ ತಪ್ಪೆ ಅಲ್ಲ, ಅವ್ರ ಹತ್ರ ಮಾತಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರ ಹತ್ರ ಮಾತಾಡೋದಕ್ಕೆ ಮುಂಚೆ ಅವ್ರ ಮನೆ ವಿಷಯ ತಿಳ್ಕೊಂಡು ಅದನ್ನ ನಾನು ದಿನಕರ ಇರ್ಬೇಕಾದ್ರೆ ಹೇಳ್ಬಿಟ್ಟಿದ್ರೆ ಸ್ವಲ್ಪ ಮ್ಯಾಟರು ಸ್ವಾರಸ್ಯಕರವಾಗಿರೋದು. ಅದು ಬಿಟ್ಟು ನಮ್ಮನೆ ವಿಷಯ ತಗೊಂಡೋಗಿ ಅವ್ರ ಮುಂದೆ ಲೀಕ್ ಮಾಡ್ಬಿಟ್ರೆ ನಮ್ಗೆ ತಾನೇ ಅವಮಾನ. ಏನ ವಿಜಯ್, ನಿಮ್ಗಳಿಗೆಲ್ಲ ಎಷ್ಟು ಉಗಿದ್ರು ಬುದ್ಧಿ ಬರಲ್ಲ? ನಾನು ಹೇಳ್ತಾ ಇರೋದು ನಮ್ಮನೆ ವಿಷಯನ ಬರೀ ಅವ್ರ ಹತ್ರ ಅಲ್ಲ, ಯಾರ ಹತ್ರ ಮಾತಾಡಿದ್ರು ಅವಮಾನ ಆಗೋದು ನಮ್ಗೆ ತಾನೆ. ಅದೇನಂದ್ರೆ ವಿಜಿ, ಮಾತಾಬೇಡಕ್ಕ ನೀನು, ಒಂದು ಮಾತು ಮಾತಾಬೇಡ, ಇದೇ ಕೊನೆ. ನಿಮ್ಗಳಿಂದ ಇನ್ನೊಂದೇನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಈ ಮನೆಯಲ್ಲಿ ನಾನು ಹೇಗೆ ನಡ್ಕೋತೀನೋ ನನಗೆ ಗೊತ್ತಿಲ್ಲ. ಛೇ, ಪಾಪ ವಯಸ್ಸಾದವ್ರವ್ರು, 5 ಜನ ಹೆಣ್ಮಕ್ಳನ್ನ ಎತ್ತಿರೋರು, ಅಂಥವ್ರು ಹೋಗಿ ಈ ಥರ ಕಾಟ ಕೊಡ್ತಿರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ನೀವುಗಳು ಆಡಿರೋ ಮಾತನ್ನ ಕೇಳಿ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವರು ನೆಮ್ಮದಿಯಾಗಿ ಹೋಗಿರ್ತಾರೆ ಅನ್ಕೊಂಡಿದ್ರ ನೀವುಗಳು? ನಿಮ್ಗಳಿಂದ ಯಾರಿಗೂ ನಯ ಪೈಸ ಉಪಯೋಗ ಅಂತೂ ಇಲ್ಲ, ಆದ್ರೆ ದಯವಿಟ್ಟು ತೊಂದರೆ ಮಾತ್ರ ಕೊಡ್ಲೇಬೇಡಿ. ಮತ್ತೆ ಇಲ್ಲಿಂದ ಬಂದು ಕುರ್ಸ್ಕೋತಿರೋ ಅಮ್ಮ ಮಹಾರಾಣಿಯರ, ಈಗ ಮಾಡೋದ್ ನೀವು? ವಿಜಿ ಬೇರೆ ಮನೆ ಮಾಡ್ಬೇಕು, ಬೇರೆ ಹೋಗ್ಬೇಕು ಅಂತ ಕುಣಿತಾ ಇದ್ದ. ನಾನು ಅವನಂತೂ ಇಬ್ರು ಸೇರ್ಕೊಂಡು ಕಷ್ಟಪಟ್ಟು ಅವನನ್ನು ತಡೆದ್ವಿ. ನೀವು ನೋಡಿದ್ರೆ ಎಲ್ಲ ಕೆಲಸನೂ ಹಾಳ್ ಮಾಡೋ ರೀತಿ ಕಾಣಿಸ್ತಿದೆ. ಚೆನ್ನಾಗಿ ಹೇಳ್ತಾ ಇದ್ದೀರಣ್ಣ. ಏನೋ 4 ಜನ ಹೆಂಗಸರು ಸೇರಿದ ಜಾಗದಲ್ಲಿ 4 ಮಾತು ಬರ್ತಾವಪ್ಪ, ಅದಕ್ಕೆ ಯಾಕೆ ಈ ವಿಜಿ ಈ ತರ ಗುರ್ರಂತವನೆ? ಅದು ಹಾಗಲ್ಲ ಚಿನ್ನು, ಅವ್ರು ಮಾವನವ್ರು ಫೀಲ್ ಮಾಡ್ಕೊಂಡ್ರಲ್ಲ ಅಂತ ಬೇಜಾರು ವಿಜಿಗೆ. ಯಾಕೆ ಆ ಅಮ್ಮ ಮಾತಾಡಿದಾಗ ಅಪ್ಪನ ಬೇಜಾರಾಗ್ಲಿಲ್ವಂತ? ನೋಡು, ಈಗ ವಿಜಿ ನಮ್ನ 3ನೇವ್ರ ತರ ನೋಡ್ತಾ ಇದ್ದಾನೆ. ನಾವು ಬೇರೆ ಈ ಕಟ್ಟಲ್ಲಿ ಸಿಗಾಕೊಂಡಿದ್ವಿ, ಅದಕ್ಕೆ ನಮ್ನ ಹುರಿತಾ ಇದ್ದಾನೆ ಹಾಕೊಂಡು. ಇದಕ್ಕೆಲ್ಲ ಟೆನ್ಷನ್ ಆಗಿ ನಾವೇನಾದ್ರೂ ರಿಯಾಕ್ಟ್ ಮಾಡ್ದಿ ಅಂತ ಇಟ್ಕೊ, ನಮ್ಗೆ ತೊಂದ್ರೆ. ನಮ್ಗೆಲ್ಲ ಏನ್ ಮಾನ ಇಲ್ವಾ, ಮರ್ಯಾದೆ ಇಲ್ವಾ? ಮರ್ಯಾದೆ ಅದು ಚಿನ್ನು, ನಮ್ಗೆ ನಮ್ಮೆಲ್ಲರಿಗೂ ಮಾನ ಮರ್ಯಾದೆ ಇದೆ ಅಲ್ವಾ ಅಂತ ಹೇಳ್ದೆ.